ಅದು ಏನೋ ನಿಜವಾಗ್ಲೂ ಹಂಗೆ ಆಗಿದ್ರೆ, ಯಾಕಂದ್ರೆ ಇವಾಗವರೆಗೂ ಅದನ್ನ ಪಿ ಡಿ ಓಗಳಿಗೆ ಹೇಳಿ ಇನ್ನ ಅದನ್ನ ಖಾತಾ ಚೇಂಜ್ ಮಾಡಿಸಿಲ್ಲ ನಮ್ಗೆ ತಿಳಿದ ಮಟ್ಟಿಗೆ. ಯಾಕೆ ನಾನು ಒಂದು ಎರಡು ಮೂರು ಪಂಚಾಯತಿ ಅವ್ರನ್ನ ಕೇಳಿದೆ ಪಿ ಡಿ ಓಗಳಿಗೆ, ಇಲ್ಲ ಸರ್ ಅಂತ ಏನು ಮಾಹಿತಿ ಬಂದಿಲ್ಲ ಅಂದರೆ. ಬಟ್ ಎಲ್ಲೋ ಒಂದು ಕಡೆ ಒಂದು 30-40 ಊರುಗಳು ಲಿಸ್ಟ್ ಕೊಟ್ಟರು ನನಗೂ. ಇದು ಏನು ಸಮಾಧಿಗಳು ಹಾಕೋಕ್ಕೆ ಕಬ್ರಿಸ್ತಾನ್ ಅಂತ, ಇಲ್ಲಂತ್ರೆ ಅದೇನದು ದರ್ಗಾ ಬಿಲ್ಡ್ ಮಾಡೋಕ್ಕೆ, ಇವೆಲ್ಲ ಒಂದು 3 ಗುಂಟೆ 5 ಗುಂಟೆ ಹಿಂಗೆಲ್ಲ ಮಾಡಿದ್ದಾರೆ ಅಂತೀರಾ. ಬಟ್ ಇನ್ನೂ ಆ ಮಾಹಿತಿ ನನಗಂತೂ ಸಿಕ್ಕಿಲ್ಲ. ಬಟ್ ನಾನು ಆ ಪಿ ಡಿ ಓಗಳಿಗೆ 2-3 ಕೇಳಿದಾಗ, ಇಲ್ಲ ಸರ್ ನಮಗೇನು ಗೊತ್ತಿಲ್ಲ ಇನ್ನೂ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಬಟ್ ಏನಾದರೂ ಅದು ನಾನು ಇವಾಗ ತಾನೇ ನಮ್ಮ ಶಾಸಕರು ಕೇಳ್ತದೆ, ಏನು ಸರ್ ಇದೆಲ್ಲ ನಿಮಗೆ ಗೊತ್ತಾ ಅಂತ, ಅವರು ನನಗೂ ಏನು ಗೊತ್ತಿಲ್ಲ ಇನ್ನೂ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಏನು ವಿಚಾರ ಅಂತ ಅವ್ರಿಗೆ ಕರೆಕ್ಟಾಗಿ ಕೇಳಬೇಕು. ಇದು ಏನಾದರೂ ಹಿಂಗೆ ನಡೆದ್ರೆ ಅದೊಂದು ಫಸ್ಟು ನಾನು ಅಪೋಸ್ ಮಾಡೋದು ಅದು ಸಂಸದನಾಗಿ ನಾನೇ. ಅದು ಇವರು ಮಾಡ್ತಾರೆ, ಎಮ್ ಎಲ್ ಸಿ ಅವರು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಏನು ಸರ್ ಎಲ್ಲೆಲ್ಲಿ ಮುಸ್ಲಿಂ ಸಮುದಾಯ ಇಲ್ಲೋ, ಎಲ್ಲೆಲ್ಲಿ ಮುಸ್ಲಿಂ ಸಮುದಾಯ ಇಲ್ಲೋ ಅಲ್ಲೆಲ್ಲ ಜಮೀನು ಕೊಟ್ಟು ಕಬ್ರಿಸ್ತಾನ್ ಅಂತ ಇದೇನು ಮಾಡೋದು ಅದು ಇಟ್ ಈಸ್ ನಾಟ್ ಕರೆಕ್ಟ್ ಅಂತ ನಾನು ಹೇಳ್ತೀನಿ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮದೇ ಎಷ್ಟೊಂದು ಜನ ಇವಾಗ ಮುಜರಾಯಿ ದೇವಸ್ಥಾನಗಳಿದೆ ಅಕ್ಕಪಕ್ಕದಲ್ಲಿ ಎಲ್ಲ ಬೇರೆಯವರು ಇದು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಇವಾಗ ಫಸ್ಟ್ ಅದು ಮಾಡಲಿ ಬಿಡಿ, ಆದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಮುಸ್ಲಿಂ ಸಮುದಾಯ ಇಲ್ಲವೋ ಅಲ್ಲಿ ಒಕ್ಕೋಡ್ ಜಮೀನು ಹೆಂಗೆ ಬರೋಕ್ಕಾಗುತ್ತೆ ಅಂತ ನಾನು ಕೇಳ್ತಾ ಇರೋದು. ಯಾರು ಮಾಡಿರ್ತಾರೆ, ಪತ್ರಗಳೆಲ್ಲ ಬರಲಿ ಆಮೇಲೆ ನೋಡೋಣ ಬಿಡಿ, ರೆಕಾರ್ಡ್ಸ್ ಬರಲಿ, ರೆಕಾರ್ಡ್ಸ್ ಬಂದ ಮೇಲೆ ನೋಡೋಣ. ರೆಕಾರ್ಡ್ಸ್ ಇಲ್ಲದೆ ಸರ್ಕಾರಿ ಜಮೀನು ಅಂತ ಬಂದಾಗ ಅಲ್ಲಿ ಎಲ್ಲಿ ಬರುತ್ತೆ? ಯಾರೋ ಅನ್ಅಫಿಷಿಯಲ್ ಆಗಿ ಒಂದು 30-40 ಇದು ಕೊಟ್ಟಿದ್ದಾರೆ ನನಗೆ ಹೆಸರುಗಳು ಇಲ್ಲೆಲ್ಲ ಆಗಿದೆ ಅಂತ. ಅದು ಹೆಂಗೆ? ಅದಕ್ಕೆ ನಾನು ಒಂದು 2-3 ಪಿ ಡಿ ಓಗಳು ಕೇಳಿದಾಗ ಇಲ್ಲ ಅಂತ ಹೇಳಿದ್ದಾರೆ, ನಮಗಿನ್ನ ಏನು ಮಾಹಿತಿ ಬಂದಿಲ್ಲ ಸರ್. ಇವಾಗವರೆಗೂ ನನಗೆ ಅದ್ರ ಬಗ್ಗೆ ನನ್ನ ಹತ್ರ ಯಾರು ಬಂದಿಲ್ಲ. ನಾನು ಇವಾಗಲೇ ಡಿ ಸಿ ಬೇಕಾದ್ರೆ ಮಾತಾಡಿ ಕೇಳ್ತೀನಿ, ಇಲ್ಲಾಂದ್ರೆ ನಮ್ಮ ಮುದುವಾಡಿ ಅಲ್ಲಿ ಯಾರು ನಮ್ಮ ರೆಪ್ರೆಸೆಂಟೇಟಿವ್ಸ್ ಇರ್ತಾರೋ ಗ್ರಾಮ ಪಂಚಾಯತಿ ಸದಸ್ಯರು, ಇಲ್ಲಾಂದ್ರೆ ಯಾರು ನಾನು ಮಾತಾಡಿ ಇದು ಮಾಡ್ತೀನಿ.